ನಮಸ್ಕಾರ ಅಮ್ಮ ಬನ್ನಿ ಬನ್ನಿ ಆ ಕುಡಿ ಅಮ್ಮ ಕುಡಿ ಓಂ ಶಕ್ತಿ ಶಕ್ತಿ ಅಮ್ಮ ನಾನು ಅಮ್ಮನಿಗೆ ಮಾಡಿಸ್ತೀನಿ ಅಂತ ಹೇಳಿ ಮರ್ತ ಹೋಗಿದ್ದ ಹರಕೆನ ಇಷ್ಟು ವರ್ಷಗಳ ನಂತರ ಆ ಅಮ್ಮನವರ ಇಷ್ಟದಂತೆ ಚಿನ್ನದ ಕಿರೀಟ ಸಲ್ಲಿಸೋ ಭಾಗ್ಯ ನನಗೆ ಸಿಕ್ಕಿದೆ ಅಮ್ಮ ಇದನ್ನು ನಿಮ್ಮ ಕೈಯಾರೇನೆ ಅಮ್ಮನವರಿಗೆ ಅರ್ಪಿಸಿ ಅಮ್ಮ ನಾನು ಮನಸಲ್ಲಿ ಅನ್ಕೊಂಡಿದ್ದ ವಿಷಯನ ಅಮ್ಮನವರು ನಿಮಗೆ ಹೇಳಿ ಇವತ್ತು ಈ ಕಿರೀಟನ ಅವಳ ಮಗಳಾಗಿ ಅವಳ ತಲೆ ಮೇಲೆ ಇಡೋ ಭಾಗ್ಯನ ನನಗೆ ಕೊಟ್ಟಿದ್ದಾಳೆ ನನಗೆ ತುಂಬಾ ಸಂತೋಷ ಆಗ್ತಿದೆ ನಾನ್ ಆಸೆ ಪಟ್ ಕಿರೀಟನ ತಾಯಿಗೆ ಹಾಕ್ತಿದ್ದಾಳಲ್ಲ ಹೀಗಿದನ್ ತಡೆಯೋದು ಓಂ ಶಕ್ತಿ ತಗೊಳ್ಳಿಮ್ಮ ಕಿರೀಟನ ತಾಯಿಗೆ ಹಾಕ್ಬಿಡ ಶಕ್ತಿ ನೀನಷ್ಟು ದೂರ ಹೋಗಿ ಶ್ರಮ ಪಡೋ ಅವಶ್ಯಕತೆ ಇಲ್ಲ ಲಾಸ್ಯ ಕಣ್ಣಾಭರಣ ತೆಗೆಯೋಕೆ ಒಳ್ಳೆ ಹೆಂಗ್ಸನ್ನ ನಾನು ನೋಡಿದ್ದೀನಿ ಏನಕ್ಕ ಹೇಳ್ತಿದ್ದೀರಾ ಈಗಲೇ ಮಂತ್ರವಾದಿ ನೋಡ್ಕೊಂಡು ಬಂದ್ವಿ ಅಷ್ಟರಲ್ಲಿ ಹೇಗಕ್ಕ ರೆಡಿ ಮಾಡಿದ್ರಿ ನಮ್ಗೆ ಅಷ್ಟು ನಂಬಿಕೆ ಇರೋರು ಯಾರಿದ್ದಾರಕ್ಕ ನೀನೇ ಲಾಸ್ಯ ಏನ್ ಲಾಸ್ಯ ಶಾರದ ಒಳ್ಳೆ ವಿಷಯನೇ ತಾನೆ ಹೇಳಿದ್ದು ಅದಕ್ಕೆ ಯಾಕೆ ಹಿಂಗ್ ಮುಖ ಬಾಡೋಯ್ತು ಆಳ್ನ ಇಟ್ಟು ಮಾಡ್ಬೇಕಾಗಿರೋ ಕೆಲ್ಸನ ನನಗ್ ಹೇಳಿದ್ರೆ ಬೆವ್ರದ ಇನ್ನೇನಾಗತ್ತೆ ಬಾವ ಅಕ್ಕ ನೀ ಸುಮ್ನೆ ಆಟ ಆಡ್ಸಕ್ತಾನೆ ಹೇಳ್ತಿರೋದು ಇದಕ್ಕೆಲ್ಲ ಭಯ ಪಡೋದ ಲಾಸ್ಯ ಎಲ್ಲಾನು ಯೋಚಿಸಿ ನಿಧಾನವಾಗೆ ಈ ತೀರ್ಮಾನನ ತಗೊಂಡಿದ್ದೀನಿ ನಿನಗಿಂತ ಬೇರೆ ನಂಬಿಕೆ ಇರೋರು ನನಗ್ ಬೇರೆ ಯಾರು ಇಲ್ಲ ತಾಯಿಯ ಕಣ್ಣಾಭರಣನ ನೀನೇ ತೆಗಿಬೇಕು ಅಕ್ಕ ನಿನ್ನ ಹತ್ರ ಒಂದ್ ನಿಜ ಹೇಳ್ಬಿಡ್ತೀನಿ ಈಗೆಲ್ಲ ದೇವಸ್ಥಾನಕ್ ಹೋಗಿ ಅಮ್ಮನವ್ರಿಗೆ ಕೈ ಮುಗಿಯೋಕೆ ನನ್ಗೆ ಭಯ ಆಗುತ್ತೆ ಅಕ್ಕ ನಾ ಮಾಡೋ ತಪ್ಪಿಗೆಲ್ಲ ಎಲ್ಲಿ ಅಮ್ಮನವರು ನಮ್ಗೆ ಶಿಕ್ಷೆ ಕೊಡ್ತಾರೋ ಅಂತ ಮನ್ಸಲ್ಲಿ ಯಾವಾಗ್ಲೂ ಭಯ ಆಗ್ತಿರುತ್ತೆ ಅಕ್ಕ ನಿಮ್ ಜೊತೆ ದೇವ್ರಿಗೆ ಕೈ ಮುಗಿಯಕ್ ಬಂದ್ರು ಒಂದ್ ಮೂಲೆ ನಿಂತ್ಕೊಂಡು ಬಿಟ್ರೆ ಸಾಕು ಅಂತ ತಕ್ಷಣ ಓಡ್ ಬಂದ್ಬಿಡ್ತೀನಿ ಇಷ್ಟು ದಿನ ಹಾಗೆ ಅಲ್ವಕ್ಕ ಮಾಡ್ತಿರೋದು ನನ್ನನ್ ಹೋಗಿ ಕಣ್ಣಾಭರಣ ತಗೊಂಡ್ ಬಾ ಅಂತ ಹೇಳ್ತಿದ್ದೀರಲ್ಲ ಅಕ್ಕ ನನ್ನಿಂದ ಹೇಗಕ್ಕ ಆಗುತ್ತೆ ನನ್ ತಂಗಿಯಾಗಿ ಹುಟ್ಟಿ ಇದಕ್ಕೆಲ್ಲ ಭಯ ಪಡದ ಲಾಸ್ಯ ತಾಯಿ ಕಣ್ಣಾಭರಣನ ನೀನೇ ತೆಗಿಬೇಕು ಸರಿನಾ ಏನ್ ಲಾಸ್ಯ ಆಗ ನೋಡ್ತಾ ಇದೀಯಾ ಏನು ಇಲ್ಲ ಬಾವಾ ಸುಮ್ನೆ ನಿನಗೂ ಬೇಕಾ ಸರಿ 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 ನಾನು ತಿಂತೀನಿ ಬಾವ ತಿನ್ನೋದ್ ನೋಡ್ತಿದ್ರೆ ಹಸು ಶುರು ಆಗೋಯ್ತು ಸಂಜೆವರೆಗೂ ಹೇಗ್ ತಡ್ಕೊಂಡಿರ್ತೀನೋ ಗೊತ್ತಿಲ್ಲ ಏನ್ ಲಾಸ್ಯ ಅವ್ರು ತಿಂತಾ ಇರೋದ್ ನೋಡಿ ಹಸ್ವಾಗೋಗ್ ಶುರು ಆಯ್ತಾ ಹೌದಕ್ಕ ಅಯ್ಯೋ ಅಮ್ಮ ಒಂದಿನ ತಿಂದಿಲ್ಲ ಅಂದ್ರೆ ಜೀವ ಹೋಗ್ಬಿಡತ್ತಾ 50 ಲಕ್ಷ ಬೆಲೆ ಬಾಳೋ ಕಿರೀಟ ನಮಗ್ ಬರ್ಬೇಕಂದ್ರೆ ತಾಯಿ ಕಣ್ಣಾಭರಣನ ನೀನ್ ತೆಗಿಲೇಬೇಕು ಅದಕ್ಕೆ ನೀನ್ ಈ ವ್ರತ ಮಾಡ್ತಿರೋದು ಊಟ ಯಾವಾಗ ಬೇಕಾದ್ರೂ ಸಿಗುತ್ತೆ ಲಾಸ್ಯ ಆದ್ರೆ ಕಿರೀಟ
ತಾಯಿ ತಲೆಗೆ ಹೋಯ್ತಂದ್ರೆ ಮತ್ತೆ ನಮ್ ಕೈಗೆ ಬರೋದೇ ಇಲ್ಲ. ವ್ರತದ ಕಡೆ ಗಮನ ಕೊಡು. ಸರಿ ಅಕ್ಕ. ಸರಿ ಹೋಗು. ಎಲ್ಲರೂ ನಿಂತ್ಕೊಳ್ಳಿ. ಇದಕ್ಕೂ ಮುಂದೆ ನಾವ್ಯಾರು ಹೋಗ್ಬಾರ್ದು. ಕಣ್ಣಾಭರಣ ತೆಗೆಯೋಕೆ ಲಾಸ್ಯ ಮಾತ್ರ ಹೋಗ್ಬೇಕು. ಸರಿ, ಕೈ ನೀಡಮ್ಮ. ಲಾಸ್ಯ, ಈಗ ಯಾಕೆ ನಿನ್ ಕೈ ಹೀಗ್ ನಡುಕ್ತಾ ಇದೆ? ನಾನ್ ನಡುಕ್ತಾ ಇಲ್ಲಕ್ಕ, ಭಯದಲ್ಲಿ ಅದೇ ನಡುಕ್ತಾ ಇದೆ. ನಾವೆಲ್ಲ ನಿನ್ ಪಕ್ಕದಲ್ಲೇ ತಾನೇ ಇದೀವಿ, ಮತ್ತ್ಯಾಕ್ ಭಯ ಪಡ್ತಿದ್ಯಾ? ಧೈರ್ಯವಾಗಿರು. ನಾನು ಧೈರ್ಯವಾಗಿರೋದಕ್ಕೆ ಪ್ರಯತ್ನ ಪಟ್ಟೆ, ಭಯ ಪಡದೇ ಇರೋದಿಕ್ ಆಗ್ತಾ ಇಲ್ಲ ಅಕ್ಕ. ನೀನೇನು ಭಯ ಪಡಬೇಡಮ್ಮ. ಅಮ್ಮನವರಿಂದ ನಿನಗೆ ಯಾವ ತೊಂದರೆನೂ ಆಗ್ಬಾರ್ದು ಅಂತಾನೆ ನಾನ್ ನಿನಗೆ ಈ ಮಂತ್ರ ದಾರವನ್ನ ಕಟ್ತಿದ್ದೀನಿ. ಭಯ ಪಡಬೇಡ. ನೀಡಮ್ಮ. ತಗೋ ಲಾಸ್ಯ, ಅಮ್ಮನವರ ನಿಜವಾದ ಕಣ್ಣಾಭರಣ ತೆಗೆದು ಈ ನಕಲಿ ಕಣ್ಣಾಭರಣನ ಅಮ್ಮನವ್ರಿಗೆ ಇಟ್ಬಿಡು. ಲಾಸ್ಯ, ತಾಯಿ ಕಣ್ಣಾಭರಣ ತೆಗೆಯುವಾಗ ಭಯ ಪಡಬೇಡ. ಸರಿ ಅಕ್ಕ, ಹೋಗ್ಬಾ. ಧೈರ್ಯವಾಗಿ ಹೋಗಿ. ವೆರಿ ಸಾರಿ ಮೇಡಮ್, ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಕೆಳಗ್ ಬಿದ್ದಾಗ ಜೋರಾಗಿ ತಲೆಗೇಟ್ ಬಿದ್ದಿರೋದ್ರಿಂದ ಕಣ್ಣಿನ ನರ ಎಲ್ಲ ಪೂರ್ತಿ ಡ್ಯಾಮೇಜ್ ಆಗಿದೆ. ಅದರಿಂದ ಇವ್ರು ದೃಷ್ಟಿ ಕಳ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ. ನನ್ ಕಣ್ ದೃಷ್ಟಿ ಪೂರ್ತಿ ಹೋಗ್ಬಿಡ್ತ, ಇನ್ಮೇಲೆ ಜೀವನ ಪೂರ್ತಿ ನಾನು ಯಾರನ್ನ ನೋಡದೆ ಹೀಗೆ ಬದುಕ್ಬೇಕ? ಕೊನೆಯಲ್ಲಿ ನನ್ ಜೀವನ ಹೀಗೆ ಕಳಿಬೇಕಕ್ಕ? ನನಗ್ ಮಾತ್ರ ಯಾಕಕ್ಕ ಹೀಗ್ ತೊಂದ್ರೆ ಮೇಲೆ ತೊಂದ್ರೆ ಬರ್ತಿದೆ? ಅಯ್ಯೋ, ಏನಕ್ಕ ಮಾಡೋದು ಹೇಳಕ್ಕ? ಅಳ್ಬೇಡ ಲಾಸ್ಯ, ಅಕ್ಕ ನಾನು ಇದೀನಲ್ಲ, ನಿನ್ನ ಕಣ್ಣಿನ ದೃಷ್ಟಿ ಮತ್ತೆ ಬರುತ್ತೆ, ಅಳ್ಬೇಡಮ್ಮ. ಡಾಕ್ಟರ್, ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ತಂಗಿಗೆ ಮತ್ತೆ ಕಣ್ ಕಾಣಿಸ್ಬೇಕು, ಅದಕ್ಕೆ ಬೇಕಾದ ಏರ್ಪಾಡುಗಳನ್ನ ಮಾಡಿ. ಈಗ ಇವ್ರಿಗೆ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ಕಣ್ಣಿನ ದೃಷ್ಟಿ ಬರೋ ಹಾಗೆ ಮಾಡೋದು ತುಂಬಾ ಕಷ್ಟ ಮೇಡಮ್. ಐ ಬ್ಯಾಂಕಲ್ಲಿ ಮೆಸೇಜ್ ಕೊಟ್ಟು ಬೇರೆ ಕಣ್ ಹಾಕ್ತೀನಿ ಅಂದ್ರೂ ಕೂಡ ಅದು ತಕ್ಷಣಕ್ಕೆ ಆಗಲ್ಲ ಮೇಡಮ್, ಅದಕ್ಕೆ ತುಂಬಾ ಟೈಮ್ ಹಿಡಿಯತ್ತೆ. ಈಗ ನೀವು ಮಾಡಬೇಕಾಗಿರೋದು ಭದ್ರವಾಗಿ ಇವ್ರನ್ನ ಕೇರ್ ತಗೊಂಡು ನೋಡ್ಕೊಳ್ಳಿ. ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ಬೇರೆ ಎಲ್ಲೂ ಕರ್ಕೊಂಡು ಹೋಗಬೇಡಿ. ಹಾಗೆ ಕರ್ಕೊಂಡು ಹೋದರೆ ನಿಮಗೆ ದುಡ್ಡು ವೇಸ್ಟ್ ಆಗುತ್ತೆ ಹೊರತು ಇವ್ರಿಗೆ ಕಣ್ಣಿನ ದೃಷ್ಟಿ ಬರಲ್ಲ. ಈ ಸತ್ಯನ ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಅಷ್ಟೇ, ನನ್ನ ಜೀವನ ಹಾಳಾಗೋಯ್ತು, ಇನ್ನು ನನ್ನ ಸಾಯೋವರೆಗೂ ನನಗೆ ನರ್ಕ ಜೀವನ